ಕಾಂಗ್ರೆಸ್ ನಾಯಕರ ಮೇಕೆದಾಟು ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಪಾದಯಾತ್ರೆಗೆ ಸೆಡ್ ಹೊಡೆಯೋದಕ್ಕೆ ಬಿಜೆಪಿ ಕೂಡ ಮುಂದಾಗ್ತಾ ಇದೆ। ಬೆಂಗಳೂರು ನಗರ ಬಿಜೆಪಿ ನಾಯಕರಿಂದ ಈ ಒಂದು ಹೊಸ ಪ್ಲಾನ್ ಈಗಾಗಲೇ ರೆಡಿ ಆಗ್ತಾ ಇದೆ। ಬಿಬಿಎಂಪಿ ಎಲೆಕ್ಷನ್ ಅನ್ನು ಗಮನದಲ್ಲಿಟ್ಟುಕೊಂಡು ಬಿಜೆಪಿ ಈ ಒಂದು ಪ್ಲಾನ್ ರೂಪಿಸ್ತಾ ಇದೆ। ಜೊತೆಗೆ ಮೇಕೆದಾಟು ಕಾಂಗ್ರೆಸ್ನ ಪಾದಯಾತ್ರೆಗೆ ಸಂಬಂಧಪಟ್ಟ ಹಾಗೆ ಕೂಡ ಈ ಮೂಲಕ ಬಿಜೆಪಿ ತಿರುಮಂತ್ರವನ್ನ ರಣತಂತ್ರವನ್ನ ಹೆಣೆಯೋದಕ್ಕೆ ಮುಂದಾಗ್ತಾ ಇದೆ। ಇನ್ನು ಸಿಎಂ ಬೊಮ್ಮಾಯಿ ಮುಂದೆ ಈ ಒಂದು ಹೊಸ ವಿಚಾರವನ್ನ ಈಗಾಗಲೇ ಕೆಲ ನಾಯಕರು, ಪ್ರಮುಖ ಬೆಂಗಳೂರಿನ ನಾಯಕರು ಈಗಾಗಲೇ ಪ್ರಸ್ತಾಪ ಕೂಡ ಮಾಡಿದ್ದಾರೆ। ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಮಧುಸೂದನ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ। ಮಧುಸೂದನ್, ಕಾಂಗ್ರೆಸ್ನ ಪಾದಯಾತ್ರೆ ಎಲ್ಲೋ ಒಂದು ಕಡೆ ಬಿಜೆಪಿಯ ವಿರುದ್ಧ ಡಿಸ್ಟರ್ಬ್ ಮಾಡಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ। ಹೀಗಾಗಿನೇ ಅದಕ್ಕೆ ಸೆಡ್ ಹೊಡೆಯುವಂತ ಪ್ರಯತ್ನದಿಂದಾಗಿ ಬೆಂಗಳೂರಿನ ಟಾರ್ಗೆಟ್ ಇಟ್ಕೊಂಡು ಈ ಒಂದು ರಣತಂತ್ರ ಕೂಡ ಹೆಣಿಯುವಂತ ಪ್ರಯತ್ನ ನಡೀತಾ ಇದೆ। ಯಾವ ರೀತಿ ಅಂದ್ರೆ ಇವರು ಕೂಡ ಅದೇ ರೀತಿಯ ಪಾದಯಾತ್ರೆ ಮಾಡುವಂತ ಪ್ರಯತ್ನ ಅಥವಾ ಸಾಲು ಪ್ರಶ್ನೆಗಳನ್ನು ಕೇಳೋದಷ್ಟೇ ಕೆಲಸನ? ಮಧುಸೂದನ್, ಸೋಮಣ್ಣ, ಮೇಕೆದಾಟು ಯೋಜನೆಗೆ ಆಗ್ರಹಿಸಿ ಕಾಂಗ್ರೆಸ್ನ ನಾಯಕರು 4 ದಿನಗಳ ಪಾದಯಾತ್ರೆ ಮಾಡಿ 5ನೇ ದಿನಕ್ಕೆ ಪಾದಯಾತ್ರೆನ ಮೊಟಕುಗೊಳಿಸಿದ್ದು ಈಗ ಇತಿಹಾಸ। ಅಷ್ಟಕ್ಕೂ ಯಾವ ವಿಚಾರವನ್ನು ಮುಂದೆ ಇಟ್ಕೊಂಡು ಮೇಕೆದಾಟು ಪಾದಯಾತ್ರೆಯನ್ನು ಮಾಡಿದ್ರು? ಒಂದೇ ಪ್ರಶ್ನೆ, ಬೆಂಗಳೂರಿನ ನೇರವಾಗಿ ಕುಡಿಯೋ ನೀರಿನಿಂದ ಅಭಾವದಿಂದ ಮುಕ್ತ ಮಾಡಬೇಕು, ಜೊತೆಗೆ ಜಲವಿದ್ಯುತ್ನ ಉತ್ಪಾದನೆ ಮಾಡಬೇಕು ಅನ್ನೋ 2 ಪ್ರಮುಖ ಕಾರಣ ಈ ಯೋಜನೆ ಆದರೆ ಅನ್ನೋದನ್ನ ಸಾರಿ ಸಾರಿ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು। ಈ ನಿಟ್ಟಿನಲ್ಲಿ ಮುಂದೆ ಎದುರಾಗೋ ಅಂತ BBMP ಚುನಾವಣೆಯ ಟಾರ್ಗೆಟ್ ಆಗಿ ಇಟ್ಕೊಂಡು BJP ನಾಯಕರು ಒಂದು ಹೊಸ ಪ್ಲಾನ್ನ ಮಾಡಿದ್ದಾರೆ। ಬೆಂಗಳೂರಿನ BJP ಶಾಸಕರೆಲ್ಲ ಕೂಡ ಒಂದು ನಿರ್ಧಾರ ಮಾಡಿ ಸಾಲು ಪ್ರಶ್ನೆಯನ್ನ ಮಾಡ್ತಾ ನೇರವಾಗಿ ಕಾಂಗ್ರೆಸ್ ನಾಯಕರು ಮೇಕೆದಾಟು ಯೋಜನೆಯ ಪಾದಯಾತ್ರೆನ ಯಾತಕ್ಕೋಸ್ಕರ ಮಾಡಿದ್ರು? ಇದು ರಾಜಕೀಯ ಪ್ರೇರಿತ ಪಾದಯಾತ್ರೆಯೇ ಹೊರತು ಬೆಂಗಳೂರಿನ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದಂಥ ಪಾದಯಾತ್ರೆ ಅಲ್ಲ ಅನ್ನೋದನ್ನು ಬಿಂಬಿಸ್ತಾ ನೇರವಾಗಿ BBMP ಚುನಾವಣೆಗೆ ವೇದಿಕೆಯನ್ನು ಸನ್ನದ್ಧ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ। ಹೇಗೆ ಅನ್ನೋದನ್ನು ನೋಡೋದಾದರೆ, ಮೊಟ್ಟ ಮೊದಲನೇದಾಗಿ ಸದ್ಯದಲ್ಲೇ ಎದುರಾಗುವಂಥ BBMP ಚುನಾವಣೆಗೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ನ ಮಾಡಿ ಬೆಂಗಳೂರಿನಲ್ಲಿ ನೀರಿನ ಅಭಾವ ಇದೆ, ಹೀಗಾಗಿ ಮೇಕೆದಾಟು ಯೋಜನೆ ಆಗಬೇಕು, ಸರ್ಕಾರ ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇದೆ ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿತ್ತು। ಈಗ BJP ನಾಯಕರು ಒಂದು ಹೊಸ ಪ್ರಶ್ನೆಯನ್ನು ಕೇಳಲಿಕ್ಕೆ ರೆಡಿಯಾಗಿದ್ದಾರೆ। ಸ್ವಾಮಿ, ಕಾಂಗ್ರೆಸ್ನ ನಾಯಕರೇ, ಬೆಂಗಳೂರಿನ ಯಾವ ಭಾಗದಲ್ಲಿ ನೀರಿಗೆ ಅಭಾವ ಇದೆ, ಕುಡಿಯೋ ನೀರಿಗೆ ತೋರಿಸಿ? ಯಾವುದೇ ಮಾಧ್ಯಮದಲ್ಲಿ ಬರ್ತಾ ಇಲ್ಲ, ಪತ್ರಿಕೆಗಳಲ್ಲಿ ಬರ್ತಾ ಇಲ್ಲ, ನೀವು ಮಾತ್ರ ಹೇಳ್ತಾ ಇದ್ದೀರಾ ನೀರಿನ ಅಭಾವ ಅಂತ। ಕಾವೇರಿ 1, 2, 3, 4 ಹಂತ ಸೇರಿದಂತೆ ಎಲ್ಲ ಕಡೆ ಕೂಡ ಬೆಂಗಳೂರಿನಲ್ಲಿ ಕುಡಿಯೋ ನೀರನ್ನ ಸರ್ಕಾರ ಒದಗಿಸಿದೆ, ನಾವು ಈಗ ಅಧಿಕಾರದಲ್ಲಿ ಇದ್ದೇವೆ, ನೀವೇ ಅಧಿಕಾರದಲ್ಲಿ ಇದ್ದಾಗ ಒಂದಷ್ಟು ಯೋಜನೆಯನ್ನು ಮಾಡಿ ನೇರವಾಗಿ ಕುಡಿಯೋ ನೀರನ್ನ ಸರಬರಾಜು ಮಾಡಿದಿರಿ। ಇಷ್ಟೇ ಸಾಲದು ಅಂತ ಎಲ್ಲ ಬೆಂಗಳೂರು ನಗರದ 28 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಸಾಕಷ್ಟು RO ಪ್ಲ್ಯಾಂಟ್ಗಳನ್ನು ನೀವೇ ನಿರ್ಮಾಣ ಮಾಡಿದಿರಿ। 1 ರೂಪಾಯಿ 2 ರೂಪಾಯಿ 5 ರೂಪಾಯಿ ಕಾಯನ್ಗಳನ್ನು ಹಾಕಿದ್ರೆ 20-25 ಲೀಟರ್ ನೀರು ಬರುತ್ತೆ ಕುಡಿಯೋಕ್ಕೆ, ಪ್ರತಿಯೊಬ್ಬರಿಗೂ ಕೂಡ ನೀರು ಸಿಗ್ತಾ ಇದೆ, ಯಾರಿಗೂ ಕೂಡ ನೀರಿನ ಅಭಾವ ಇಲ್ಲ ಬೆಂಗಳೂರಿನಲ್ಲಿ। ಆದರೂ ಕೂಡ ನೀವು ಯೋಜನೆ ಮಾಡಬೇಕು ಅಂತ ಹೇಳ್ತಾ ಇದ್ರಿ, ನಾವು ಮಾಡ್ತಾ ಇದ್ದೀವಿ, ನಮ್ಮ ವಿರೋಧನೇ ಇಲ್ಲ, ಜನರಿಗೆ ನೀವು ವಿರೋಧ ಅಂತ ಬಿಂಬಿಸ್ತಾ ಇದ್ದೀರಿ। ಎರಡನೇದಾಗಿ, DK ಶಿವಕುಮಾರ್ ನೇತೃತ್ವದಲ್ಲಿ ಆದಂಥ ಪಾದಯಾತ್ರೆ DK ಬ್ರದರ್ಸ್ ಪಾದಯಾತ್ರೆ ಹೊರತು ಕಾಂಗ್ರೆಸ್ನ ಪಾದಯಾತ್ರೆ ಅಲ್ಲ ಅನ್ನೋದನ್ನು ಬಿಂಬಿಸಬೇಕು। ಮೂರನೇದಾಗಿ, ಈ ಹಿಂದೆ 2011-12ನೇ ಸಾಲಿನಲ್ಲಿ ರಾಜ್ಯ ಸರ್ಕಾರದ ಅಕ್ರಮ ಗಣಿಗಾರಿಕೆ ವಿರುದ್ಧ ಪಾದಯಾತ್ರೆ ಮಾಡಿದ್ರಲ್ಲ ಸಿದ್ದರಾಮಯ್ಯ, ಅದೇ ಥರನೇ ಮಾಡಲಿಕ್ಕೆ ಹೋಗಿ ಎಡವಿದ್ದಾರೆ ಅನ್ನೋದನ್ನ ನಾವು ಬಿಂಬಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಯೋಜನೆಯನ್ನು ಮಾಡ್ಕೊಂಡಿದ್ದಾರೆ। ಈ ನಿಟ್ಟಿನಲ್ಲಿ ಕೋವಿಡ್ನಿಂದ ಹೊರಬಂದಿದ ತಕ್ಷಣ CM ಮುಂದೆ ಕೂಡ ಪ್ರಸ್ತಾವನೆಯನ್ನು ಸಲ್ಲಿಸಿ ಸಾಲು ಪ್ರಶ್ನೆಯನ್ನು ಕೇಳೋರು ಇದ್ದಾರೆ। ಸೋಮಣ್ಣ, ಥ್ಯಾಂಕ್ ಯು ಮಧುಸೂದನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ। ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ।